ಎಲ್ರಿಗೂ ನಮಸ್ಕಾರ. ತುಂಬ ಸ್ಪೆಷಲ್ ಆಗಿ ಫೀಲ್ ಆಗ್ತಿದೆ ಇನ್ಫ್ಯಾಕ್ಟ್ ಇವತ್ತು, ಬಿಕಾಸ್ ಅವರು ಯಾವುದೇ ಸಿನಿಮಾಲ್ ವರ್ಕ್ ಮಾಡ್ತಿದ್ರು, ನಾನು ವರ್ಕ್ ಮಾಡ್ತಿದ್ರು, ಆ ಸಿನಿಮಾದ ಡಿಸ್ಕಷನ್ ನಮ್ಮಿಬ್ರು ಮಧ್ಯೆ ಆಗ್ತಿತ್ತು. ಮತ್ತೆ ಪ್ರೆಸ್ ಮೀಟ್ಸ್ಗೆ ಹೋದಾಗ್ಲೂ ಕೂಡ ಓಕೆ ಇವತ್ತು ಈ ಲಾಂಚ್ ಇದೆ, ಈ ರಿಲೀಸ್ ಇದೆ, ಸೊ ನಾವು ಇದು ಇದಾಯ್ತು ಇವತ್ತು ಇವೆಂಟ್ ಅಂತ ವೀಸ್ ಟು ಡಿಸ್ಕಸ್. ಬಟ್ ಇವತ್ತು ಒಂದೇ ವೇದಿಕೆ ಮೇಲೆ ನಮ್ಮದೇ ಸಿನಿಮಾದ ಬಗ್ಗೆ ಮಾತಾಡುವಾಗ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಸ್, ಸಾಕಷ್ಟು ನಮ್ಮವರೇ ನಮ್ಮ ಯಜಮಾನ್ರೆ ಮಾತಾಡಿದ್ರು. ಸ್ವಲ್ಪ ಮೈಕ್ ಹತ್ತಿರ ಇಟ್ಕೊ, ಓಕೆ ಬನ್ನಿ ಹೋಗಿ ಅಂತಾನೆ ಸಿಂಗ್ಲರ್ ಆಗಿ. ಯಾ, ಸೊ ಅಂದರೆ ನನಗೆ ಈ ಸ್ಕ್ರಿಪ್ಟ್ ಫಸ್ಟ್ ಕೇಳಿದಾಗ ಐ ವಾಸ್ ವೆರಿ ಥ್ರಿಲ್ಡ್. ಇಷ್ಟು ಚೆನ್ನಾಗಿದೆ, ಸ್ಪೆಷಲಿ ಹೆಣ್ಮಕ್ಕಳಿಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸಿಗೋದು ಕಷ್ಟ. ನನ್ನ ಜರ್ನಿ ನೀವು ನೋಡಿದ್ರೆ ಆ ಥರದ ಸ್ಕ್ರಿಪ್ಟ್ಸ್ ಬಂದರೆ ಮಾತ್ರನೇ ಒಪ್ಕೊಂಡು ಮಾಡ್ತಿದ್ದೆ. ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ವೆರಿ ಇಂಟೆನ್ಸ್ ರೋಲ್, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚಾಲೆಂಜಸ್ ಕೂಡ ಇತ್ತು. ಸೊ ಈ ಸ್ಕ್ರಿಪ್ಟ್ ಮಾಡಬೇಕಾ, ಮಾಡಿದ್ರೆ ಇಷ್ಟೊಂದು ಚಾಲೆಂಜಸ್ನ ನಾನು ಫೇಸ್ ಮಾಡಬೇಕಾಗುತ್ತೆ. ಸೊ ಅದು ಮಾಡಿದಾಗ, ಸೊ ತುಂಬ ಇಂಪಾರ್ಟೆಂಟ್ ರೋಲ್ಸ್ ಅಂತ ಸಿನಿಮಾಲ್ ಬರೋದು ನಮ್ಮ ಮೂರು ಜನದ್ದು, ವಸಿಷ್ಠ ಅವರು, ದಿಗಂತ ಅವರು ಮತ್ತು ನಾನು. ಸೊ ಹೀಗಿರುವಾಗ ನನಗೆ ಚಾಲೆಂಜಸ್ಗೆ ನನಗೆ ಸಪೋರ್ಟಿವ್ ಆಗಿರೋದು, ಆ್ಯಂಡ್ ಐ ಹ್ಯಾವ್ ಸೀನ್ ವಸಿಷ್ಠ ವರ್ಕಿಂಗ್ ರಿಯಲಿ ಹಾರ್ಡ್ ಫಾರ್ ಹಿಸ್ ಮೂವೀಸ್. ಅವರ ಇನ್ವಾಲ್ವ್ಮೆಂಟ್ ನೋಡಿದ್ದೀನಿ ಪ್ರತಿಯೊಂದು, ಫ್ರಮ್ ದ ಸ್ಕ್ರಿಪ್ಟ್ ಲೆವೆಲ್ ಟು ಅವರ ಡೈಲಾಗ್ಸ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಥ್ರೂ ಔಟ್ ಅವ್ರ ಸಿನಿಮಾ ಅಸೋಸಿಯೇಷನ್ ಹೇಗಿರುತ್ತೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ನನ್ನ ಈ ಸಿನಿಮಾಲಿ ಅವರೇ ಇದ್ದರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಸೆಲ್ಫಿಶ್ನೆಸ್ ಅದು. ಸೊ ಇವ್ರು ಮಾಡಿದ್ರೆ ನಾನು ತುಂಬ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಆ ಒಂದು ಸೀನ್ಸಲ್ಲಿ ಅಥವಾ ಈ ಸಿನಿಮಾ ಅಲ್ಲಿ ಅಂತ ನನಗೆ ಅನ್ನಿಸ್ತು. ಸೊ ಹಿ ವಾಸ್ ವೆರಿ ಬ್ಯುಸಿ ಆ ಟೈಮಲ್ಲಿ. ನಮ್ಮ ಸಿನಿಮಾ ಕೂಡ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಆಮೇಲೆ ಅವರ ಡೇಟ್ಸು ಸಿಕ್ಕಿದಾಗ, ದಿಗಂತ ಅವರು ಫ್ರೀ ಆದಾಗ ನನ್ನ ಡೇಟ್ಸು ನೋಡಿಕೊಂಡು ನಾವು ಮೂರು ಜನ ಸೇರಿ ಶೂಟ್ ಮಾಡಿದಂಥ ಸಿನಿಮಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಕ್ಸೆಪ್ಟಿಂಗ್. ಆ್ಯಂಡ್ ನಾವೆಲ್ಲರೂ ಸಿನಿಮಾ ನೋಡಿದಾಗ ಸ್ಪೆಷಲಿ ಐ ಆಮ್ ವೆರಿ ಹ್ಯಾಪಿ, ಒಂದು ಕಂಟೆಂಟ್ ಫೀಲಿಂಗ್, ಓಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಫೀಲ್ ಆಯಿತು. ಬಿಕಾಸ್ ಇವತ್ತು ಹೊರಗಡೆ ಜಗತ್ತಲ್ಲಿ ಏನೇನೆಲ್ಲ ಆಗ್ತಿದೆ ಅಲ್ವಾ ಹೆಣ್ಮಕ್ಕಳಿಗೆ, ಸ್ಪೆಷಲಿ ಎತ್ತು ಕಾಣೋದು ಹೆಣ್ಮಕ್ಳಿಗಾಗುವಂಥ ತೊಂದರೆಗಳಷ್ಟೇ, ಅದು ಕೂಡ ನಮಗೆ ಒಂದು 10-20% ಅಷ್ಟೇ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ಒಂದು ಸೊಸೈಟಿಗೆ ಭಯಪಟ್ಟು ಅಥವಾ ಅವಮಾನ ಆಗುತ್ತೆ ಅಂತಲೂ ಎಷ್ಟೋ ಹೆಣ್ಮಕ್ಳು ಆಚೆ ಬಂದು ಹೇಳ್ಕೊಳ್ಳೋದೇ ಇಲ್ಲ, ಬಟ್ ಕೀಳರಿಮೆಯಿಂದ ಹೌದು. ಆ್ಯಂಡ್ ಎಷ್ಟೋ ಜನ ಅಂದರೆ ವಿಕ್ಟಿಮ್ಸ್ ಅಂತ ಹೇಳೋದೇ ಹುಡುಗಿರನ್ನ ಅನ್ನೋ ಥರ ಆಗಿಬಿಟ್ಟಿದೆ, ಬಟ್ ಡೆಫಿನೆಟ್ಲಿ ನಾಟ್. ಐ ಫೀಲ್ ಆ ರೇಷಿಯೋ ಈಕ್ವಲ್ಲೇ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ. ಹುಡುಗಿರೇ ಅಷ್ಟು ಜನ ಹೊರಗೆ ಬಂದು ಹೇಳ್ಕೊಳ್ದೇ ಇದ್ದಾಗ ನಮ್ಮ ಹುಡುಗರು ಹೇಗೆ ಹೇಳ್ಕೋತಾರೆ? ಸೊ ಹುಡುಗರಲ್ಲೂ ಕೂಡ ವಿಕ್ಟಿಮ್ಸ್ ಇರ್ತಾರೆ ಅಫ್ಕೋರ್ಸ್. ಸೊ ಯಾ, ಅದನ್ನು ವಾಯ್ಸ್ ಔಟ್ ಮಾಡೋದಕ್ಕೆ ಅವರು ಹಿಂಜರಿತಾರೆ, ಹೆಸಿಟೇಟ್ ಮಾಡ್ತಾರೆ ಬಿಕಾಸ್ ಆಫ್ ದಿ ಸೊಸೈಟಿ. ಯಾರೇನಂತಾರೋ, ಯಾರೇನು ಅನ್ಕೋತಾರೋ, ಅಥವಾ ನಾಳೆ ವಿ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಕ್ವೆಶನ್ಸ್ ಅಂತ, ದೇ ಹ್ಯಾವ್ ಟು ಫೇಸ್ ದರ್ ಓನ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಹಾಗಾಗಿ ಎಷ್ಟೋ ಜನ ಹೊರಗೆ ಬರಲ್ಲ, ಹೊರಗೆ ಹೇಳ್ಕೊಳ್ಳಲ್ಲ ಇದನ್ನು. ಸೊ ನಮ್ಮ ಸ್ಕ್ರಿಪ್ಟ್ ಹೇಗೆ ಅಂತಂದರೆ, ನಾವು ಮೂರು ಜನ ತುಂಬ ಸ್ಮಾರ್ಟ್, ತುಂಬ ಬ್ರಿಲಿಯಂಟ್, ನಿನಗಿಂತ ನಾನು, ನನಗಿಂತ ನೀನು ಅನ್ನೋ ಥರ. ಸೊ ಪ್ರತಿಯೊಂದು ಸೀನಲ್ಲೂ ಒಂದೊಂದು ಡೈಲಾಗಲ್ಲೂ ಒಬ್ಬೊಬ್ರಿಗೂ ಒಬ್ಬೊಬ್ರು ಚಾಲೆಂಜ್ ಮಾಡ್ತಾನೆ ಹೋಗ್ತೀವಿ. ಮೂರು ಜನ ಲವಬಲ್ ಹೌದು, ಮೂರು ಜನ ತರಲೇನೂ ಮಾಡ್ತೀವಿ, ಪ್ರೀತಿನೂ ಮಾಡ್ತೀವಿ, ಆ್ಯಂಡ್ ತುಂಬ ಕ್ರೂಯಲ್ಲೂ ಹೌದು. ಬಟ್ ಇನ್ ದ ಎಂಡ್ ಯಾರು, ಹೂ ಇಸ್ ಗನ್ ಅ ವಿನ್, ವಾಟ್ಸ್ ಗನ್ ಅ ವಿನ್, ಒಳ್ಳೆಯದೇ ವಿನ್ ಆಗುತ್ತೆ ಫಸ್ಟ್ ಆರ್ ಇಯರ್ಸ್. ಸೊ ಹೂ ಇಸ್ ದ ಕಲ್ಪ್ರಿಟ್ ಇನ್ ದ ಮೂವಿ ಅನ್ನೋದನ್ನು ಸಿನಿಮಾಲೇ ನೋಡಿ ತಿಳ್ಕೊಬೇಕು. ಬಟ್ ಆನ್ ಹೋಲ್ ಸಿನಿಮಾ ತುಂಬಾ ಕ್ಲಾಸಾಗಿ ಬಂದಿದೆ, ದಟ್ ಇಸ್ ದ ವರ್ಡ್. ಬಿಕಾಸ್ ಇವಾಗ ಏನು ನೀವು ಟ್ರೇಲರ್ ನೋಡಿದ್ರಿ ಅಲ್ವಾ, ಸೊ ಇದೇ ಇಷ್ಟೇ ಇಂಟೆನ್ಸಿಟಿಯಲ್ಲಿರುತ್ತೆ ಇಡೀ ಸಿನಿಮಾ, ಫ್ರಮ್ ದ ಸ್ಟಾರ್ಟ್ ಟು ದ ಎಂಡ್. ಸೀಟ್ ಎಡ್ಜಲ್ಲೇ ಕೂತು ನೋಡೋ ಅಷ್ಟೇ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕತ್ತೆ. ನಾವು ಸಿನಿಮಾಲ್ ಆ್ಯಕ್ಟ್ ಮಾಡಿರೋರೇ ಹಾಗೆ ನೋಡಿದ್ವಿ. ಸೊ ಇದೇ June 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನು ಕೆಲವೇ ದಿನಗಳಲ್ಲಿ ಸಾಂಗ್ಸ್ ಕೂಡ ನಿಮ್ಮ ಮುಂದೆ ಬರುತ್ತೆ, ಬೇರೆ ಇನ್ನು ಉಳಿದಿರೋ ಸಾಂಗ್ಸ್ ಕೂಡ. ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಹೀಗೆ ಇರಬೇಕು. ಆ್ಯಂಡ್ ಈ ಸಾಂಗ್ ಸ್ಪೆಷಲಿ ಯದಾ ಯದಾ ಹಿ ಟೈಟಲ್ ಟ್ರ್ಯಾಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸಾಂಗ್. ಆ್ಯಂಡ್ ಸಾಂಗ್ ಹಾಡಬೇಕು ಅನ್ನೋದು ನನಗೆ ಆಸೆ ಮುಂಚೆಯಿಂದ ಇತ್ತು, ಅಂದರೆ ಒಂದು ಪ್ರಾಪರ್ ಸಾಂಗ್ ಹಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ನಾನಿಲ್ಲಿ ಕೋರಸ್ ಹಾಡಿದ್ದೀನಿ. ಪೇಮೆಂಟ್ ಸಿಕ್ತ ಸಾಂಗ್? ಇಲ್ಲ ಪೇಮೆಂಟ್, ಅದು ಸರ್ ಪೇಮೆಂಟ್ ಸರ್ ಗಾನೇಕ ಅಲಗ್ ಪೇಮೆಂಟ್ ದಿಯಾ ಕಿ ನೈ ದಿಯಾ? ಇಲ್ಲ, ಐ ವಾಸ್ ವೆರಿ ನರ್ವಸ್ ಆ ಸಾಂಗ್ ಹಾಡುವಾಗ. ಬಟ್ ಇವರು ಇದ್ದು ನನಗೆ, ಐ ಮೀನ್ ಈಸ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್, ಅವ್ರ ವಾಯ್ಸ್
ವಿ ಡೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ದಟ್ ಬಟ್ ನನಗೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ಕೋಚಿಂಗ್ ಕೊಟ್ಟರು. ನನಗೆ ಯಾವುದೇ ಥರದ್ದು ಏನು ಅದಕ್ಕೆ ಪ್ರಿಪ್ರೇಷನೇ ಇರಲಿಲ್ಲ. ಸೊ ಆಸ್ ಯು ಸೆಡ್ ಉಡುಪಿಯಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಅಶೋಕ್ ಅವ್ರು ಫೋನ್ ಮಾಡ್ಬಿಟ್ಟು ಆ ಫೀಮೇಲ್ ವಾಯ್ಸ್ನ ಮೇಡಮ್ ಹಾಡ್ತಾರೆ ನೀ ಚೆಕ್ ಮಾಡಿ ಕೇಳಿ ಒಂದ್ಸಲ ಅಂತಂದಾಗ ಕೇಳಿದೆ, ಅಯ್ಯೋಯ್ಯೋ ನಾನು ಹಾಡಲ್ಲಪ್ಪ, ನಾನು ಪ್ರಿಪರೇಷನ್ ಇಲ್ಲದೆ ಹಿಂಗೆ ಆಡಲಿ ನನಗೆ ಆಗಲ್ಲ ಅಂತ. ಲೇಟರ್ ಹಾಡ್ತಾ ಹಾಡ್ತಾ ಅಲ್ಲಿ ರೆಕಾರ್ಡಿಂಗಲ್ಲಿ ಇದ್ರಲ್ಲ ನೋಡಿದ್ರು, ಶಿ ಫೆಲ್ಟ್ ನೈಸ್ ಅಂಡ್ ವಿಜುವಲ್ಸ್ ಅಲ್ಲೇ ನಾನು ಎಷ್ಟು ಇನ್ಸ್ಟ್ ಆಗಿದ್ದೀನಿ ಅಂತ. ಬಟ್ ಆನ್ ಹೋಲ್ ಇವಾಗ ಸಾಂಗ್ ಕೇಳೋವಾಗ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ದಟ್ಸ್ ಅ ಟೈಟಲ್ ಟ್ರ್ಯಾಕ್ ಆ್ಯಂಡ್ ತುಂಬ ಜನ ಅಂದರೆ ಆ ಸಾಂಗ್ ನೋಡಿರೋರು ಕೇಳಿರೋರು ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಐಮ್ ವೆರಿ ಶೋರ್ ಸಿನಿಮಾ ಬಗ್ಗೆ ಕೂಡ ಎಲ್ಲರೂ ಹಾಗೆ ಹೇಳ್ತೀರಾ ಅಂತ. ಬಟ್ ವಿ ನೀಡ್ ಆಲ್ ಯುವರ್ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ, ಯಾಕಂದರೆ ಒಂದು ತೆಲುಗು ತಂಡ, ಒಂದು ಡಿರೆಕ್ಟರ್ ಪ್ರೊಡ್ಯೂಸರ್ ಅಲ್ಲಿಂದ ಬಂದು ನಮ್ಮ ಕನ್ನಡ ಸಿನಿಮಾನ ಮಾಡಿದ್ದಾರೆ. ಸೊ ವಿ ಆಲ್ ನೀಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.